ಮೊದಲನೇದಾಗಿ ಜಸ್ಟ್ ಪಾಸ್ ತಂಡಕ್ಕೆ ಧನ್ಯವಾದಗಳು. ನನ್ನ ಗುರುಗಳು, ನನ್ನ ಅಕ್ಷರಕ್ಕೆ ಸ್ಫೂರ್ತಿ, ಬರಹಕ್ಕೆ ಸ್ಫೂರ್ತಿ ಶ್ರೀಯುತ ವಿಶ್ವೇಶ್ವರ ಭಟ್ ಸರ್, ತಮಗೆ ನಮಸ್ಕರಿಸ್ತಾರೆ. ಜಸ್ಟ್ ಪಾಸ್ ಎಲ್ಲ ನೋಡ್ತಿದ್ರೆ ನನಗೆ ಅನಿಸ್ತಾ ಇದೆ, ನನ್ನ ಕೈಯಲ್ಲಿ ರ್ಯಾಂಕ್ ಬರೋಕ್ಕಾಗಲಿಲ್ಲ, ಅದಕ್ಕೆ ಕೆಲಸ ಸಿಗಲಿಲ್ಲ, ಅದಕ್ಕೆ ಇವತ್ತು 540 ಜನಕ್ಕೆ ನನ್ನ ಕಂಪ್ನಿಯಲ್ಲಿ ಕೆಲಸ ಕೊಟ್ಟಿದ್ದೀನಿ. ಕಾರಣ ಜಸ್ಟ್ ಪಾಸ್. ನನಗೆ ಇಂಗ್ಲೀಷ್ ಸರಿಯಾಗಿ ಬರಲಿಲ್ಲ, ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸ ಸಿಗಲಿಲ್ಲ, ಕನ್ನಡ ಮಾತ್ರ ಬಂತು, ಅದಕ್ಕೆ ಕಂಪ್ನಿಗೆ ಓನರ್ ಆಗ್ಬಿಟ್ಟೆ. ಅದಕ್ಕೆ ಜಾಸ್ತಿ ಬ್ರಿಲಿಯಂಟ್ ಆದ್ರೂ ಕೆಲ್ಸಕ್ಕೆ ಸೇರ್ಕೊಂಡ್ಬಿಡ್ತೀರಾ, ಜಾಸ್ತಿ ರ್ಯಾಂಕ್ ಬಂದ್ರೂ ಕೆಲಸ ಸಿಕ್ಬಿಡುತ್ತೆ. ಮತ್ತೆ ನಾನು ರ್ಯಾಂಕ್ ಬರಬೇಡಿ ಅಂತ ಡಿಸ್ಕರೇಜ್ ಮಾಡ್ತಾ ಇಲ್ಲ, ಅದಕ್ಕೆ ಚೆನ್ನಾಗಿ ಓದ್ದೇ ಇರೋರಿಗೆ ಕಂಪ್ನಿ ಕಟ್ಟೋ ತಾಕತ್ತಿರುತ್ತೆ, ಮತ್ತೆ ಲೈಫ್ ಬಹಳ ಅದ್ಭುತವಾಗಿರುತ್ತೆ. 10th ಏನೋ ಸಾಧಿಸೋಣ ಅನ್ಕೊಂತೀವಿ, ಆಗಲ್ಲ. PUC ಆಗಲ್ಲ, ಡಿಗ್ರಿಯಲ್ಲಿ ಆಗಲ್ಲ. ಏನ್ ಮಗ ಎಕ್ಸಾಮ್ ಅಲ್ಲ, ಲೈಫಲ್ಲಿ ಏನ್ ಪ್ರೂವ್ ಮಾಡ ಅಂತ ಬೆಂಗಳೂರಿಗೆ ಬರ್ತೀವಿ, ಇಲ್ಲೂ ಕಷ್ಟ. ಆದ್ರೆ ಈ ಕ್ರೌಡಲ್ಲಿ ತುಂಬಾ ಜನ ಮೆಜೆಸ್ಟಿಕ್ಗೆ, ಯಶವಂತಪುರಕ್ಕೆ ಸಾವಿರಾರು ಜನ ಬಂದು ಕರ್ನಾಟಕದಿಂದ ಬೆಂಗಳೂರು ಅನ್ನೋ ಮಹಾನಗರದಲ್ಲಿ ಏನೋ ಸಾಧಿಸೋಣ ಅಂತ ಬರ್ತಾರೆ. ಆದ್ರೆ 70-80% ಜನ ಈ ಬೆಂಗಳೂರು ಅನ್ನೋ ಮಹಾನಗರ ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಿಡುತ್ತೆ, ವಾಪಸ್ ಊರ್ಗೆ ಹೋಗ್ಬೇಕು ಅಂತ ಪ್ರಯಾಣ ಬೆಳೆಸ್ತಾರೆ ಅಂತ. ನನ್ನಂತ ಹುಡುಗರು ಎಷ್ಟೇ ಕಷ್ಟ ಆದ್ರೂ, ಅವಮಾನ ಆದ್ರೂ, ಸ್ವಲ್ಪ ರೈಟ್ ಹೋದ್ರೆ ಅಲ್ಲಿ ವಿಧಾನಸೌಧ ಇದೇನು ಅನ್ನೋದು ಕಂಡಿಡ್ಕೊತೀವಿ ನಮ್ಮಂತ. ಯಾಕೆ ಜಸ್ಟ್ ಪಾಸ್ ಅಂದ್ರೆ, ನಾವ್ ಯೋಚನೆ ಮಾಡೋ ರೀತಿ ಇದೆಯಲ್ಲ ಸರ್, ನನ್ನ ಫ್ರೆಂಡ್ಸ್ ಎಲ್ಲ ಚಂದ್ರನಲ್ಲಿ ನೀರ್ ಸಿಗ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಿದ್ದಾರೆ, ನಾನ್ ಸಾಧ್ಯ ಆದ್ರೆ ನನ್ನ ಅಸೆಂಬ್ಲಿಯಲ್ಲಿ ಕಣ್ಣೀರ್ ಹೊರಸಕ್ ಟ್ರೈ ಮಾಡ್ತಾ ಇದ್ರು. ನನ್ನ ಬ್ಯಾಚ್ಮೆಂಟ್ಸ್ ಚಂದ್ರನಲ್ಲಿ ನೀರ್ ಸಿಗುತ್ತೆ, ನಾನು ಹೇಳಿದೆ ನಮ್ಮ ಊರಲ್ಲಿ ಕಣ್ಣೀರ್ ಹೊರಸಕ್ ಬಾಕಿ ಇದೆ ನನಗೆ ಅಂತ. ದ ವೇ ಅನ್ ಆವರೇಜ್ ಸ್ಟೂಡೆಂಟ್ ಥಿಂಕ್ಸ್, ಒಬ್ಬ ಆವರೇಜ್ ಹುಡುಗ ಥಿಂಕ್ ಮಾಡೋದೆ. ಮತ್ತೆ ಏನ್ ಗೊತ್ತಾ, ಈಗ ಜಸ್ಟ್ ಪಾಸ್ ಆಗಿರೋರು ಯಾಕೆ ಲೈಫಲ್ಲಿ ಗೆಲ್ತಾರೆ ಅಂದ್ರೆ, ಸೋತು ಸೋತು ಸುಣ್ಣ ಆಗೋಗಿರ್ತೀವಿ ಲೈಫಲ್ಲಿ, ಇನ್ನೊಂದ್ಸಲ ಸೋಲಕ್ ರೆಡಿ ಆಗ್ತೀವಿ, ಭಗವಂತ ಗೆಲ್ಲಿಸ್ಬಿಡ್ತಾನೆ. ಅದಕ್ಕೆ ನೀವು ನಾನು ಹೇಳೋದು, ಭಯ ಬೀಳಕ್ ಹೋಗ್ಬಿಡಿ, ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬಿಡಿ, ಸಿನ್ಸಿಯರ್ ಆಗಿ ಮಾಡಿದ್ದೀರಾ. ನೀವಂತ ದೇವ್ರ ನಮಸ್ಕಾರ ಹಾಕೊಂಡು, ದೇವಸ್ಥಾನ ದೂರ ಇರುತ್ತೆ, ಮನೆಯಲ್ಲಿ ಎದ್ಮೇಲೆ ಅಪ್ಪ ಅಮ್ಮ ನಮಸ್ಕಾರ ಹಾಕೊಂಡೋಗಿ ಗೆದ್ದು ಬಿಡ್ತೀರ, ಅವರೇ ದೇವ್ರು. ನನ್ಗೆ ಕೇಳಿದ್ರು ಚುನಾವಣೆ, ನಾನು ಬೆಳಗ್ಗೆ ಹೋಗಿ ನಮ್ಮ ತಂದೆ ತಾಯಿಗೆ ನಮಸ್ಕಾರ ಹಾಕಿದೆ, ಇಷ್ಟು ದೂರ ತಂದವ್ರೆ ಅವರು, ಮುಂದೆ ಎಲ್ಲೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾರೆ. ನಾನು ಹೇಳೋದು, ಈ ತಂಡಕ್ಕೆ ಯಶಸ್ ಆಗ್ಬೇಕು, ಚೆನ್ನಾಗಿ ಮಾಡಿದ್ದೀರಾ ಸರ್, ರಿಯಲಿ ಫ್ಯಾಂಟಾಸ್ಟಿಕ್. ಕರ್ನಾಟಕದ ಜನೆ, ಒಂದು ಹೊಸ ಪ್ರಯತ್ನ, ಒಂದು ಹೊಸ ಹುಡುಗರು, ಈ ಪ್ರತಿಭೆಗಳು ಗೊತ್ತಿಲ್ಲ. 6th class ದಡ್ಡ ಅನ್ಸ್ಕೊಂಡಂತ ಹುಡುಗ ಜಗತ್ತಿನ ಮೇಧಾವಿ ಆಗ್ತಾನೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. 4th class ಡಿಸ್ಕಂಟಿನ್ಯೂ, ನಮ್ಮ ಮುತ್ತುರಾಜ್ ಕನ್ನಡಿಗರ ಆರಾಧ್ಯ ದೇವ ಡಾಕ್ಟರ್ ರಾಜ್ಕುಮಾರ್ ಆಗ್ತಾರೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ನಾನು ಇಷ್ಟಪಡೋ ನಟ ಸ್ವರ್ಗದಲ್ಲಿ ಇರ್ತಕ್ಕಂಥ ಅಪ್ಪು ಸರ್, ಅವರು ಕನ್ನಡ ಚಿತ್ರರಂಗಕ್ಕೆ ಅದ್ಭುತ. ಈ ಪಿಕ್ಚರ್ಗೆ ಒಳ್ಳೇದಾಗ್ಬೇಕು. ನಾನು ಹೇಳೋದು, ಜಸ್ಟ್ ಪಾಸ್ ಕರ್ನಾಟಕದ ಎಲ್ಲ ಆವರೇಜ್ ಹುಡುಗರಿಗೂ ಹೇಳ್ತೀನಿ,